ಒಟ್ಟು ಎಷ್ಟು ಪಿಕ್ಚರ್ ಮಾಡಿದ್ರ ನವೀನ್ ಸರ್? ನಾನು ಒಟ್ಟು ಲೆಕ್ಕ ಹಾಕಿದಾಗ 29 ಪಿಕ್ಚರ್ ಮಾಡಿದ್ದೀನಿ. ಓಕೆ. ಈಗ ಎಣಿಸಿದಾಗ ನನಗೆ ಒಟ್ಟು 16 ಪಿಕ್ಚರ್ ಹೆಸರು ಸಿಕ್ಕಿದೆ. ಓಕೆ. ನಮಗೆ ಅಂದರೆ ಈ ಮಾಸ್ ಸಿನಿಮಾ ಲವರ್ಸ್ಗೆ ತುಂಬ ನವೀನ್ ಸರ್ ನೆನಪಕ ಬರೋದು ಸಾಹಸ ಸಿಂಹ. ಮರಿ ಸಾಹಸ ಸಿಂಹನಾಗಿ ನೀವು ಅಭಿನಯಿಸಿದಂಥ ಪಾತ್ರ. ಬೆಳಗ್ಗೆ ನನಗೆ ಎಕ್ಸಾಮ್ ಇರೋದು. ನಾನು 5 ಗಂಟೆ ಹೊತ್ತಿಗೆ ಕಂಠೀರವ ಸ್ಟುಡಿಯೋಗೆ ಬರ್ತಿದ್ದೆ. 5 ಗಂಟೆಯಿಂದ ಬೆಳಗ್ಗೆ 4 ಗಂಟೆ 3 ಗಂಟೆ 6 ಗಂಟೆವರೆಗೆ ಶೆಡ್ಯೂಲ್ ಇರೋದು. ಇವರೆಲ್ಲ ದೊಡ್ಡ ದೊಡ್ಡ ಆ್ಯಕ್ಟ್ರ್ಗಳು ಏನಿದ್ದಾರೆ, ತೂಗುದೀಪ ಸರ್ ಆಗಲಿ, ವಜ್ರಮುನಿ ಸರ್ ಆಗಲಿ, ಸುಧೀರ್ ಸರ್ ಆಗಲಿ, ಅವರೆಲ್ಲರೂ ನನ್ನ ಶೆಡ್ಯೂಲ್ ಅಕಾಮಡೇಟ್ ಮಾಡಿಕೊಂಡು, ಚಿಕ್ಕ ಹುಡುಗ ನನ್ನ ಶೆಡ್ಯೂಲ್ ಅಕಾಮಡೇಟ್ ಮಾಡಿಕೊಂಡು ಅವರೆಲ್ಲ ಅಲ್ಲಿ ಕಾಯ್ತಾ ಇರೋರು. ನಾನು ಮಾಡ್ತಾ ಇದ್ದಿದ್ದು 3ನೇ ಪಿಕ್ಚರ್. ನೀವು ಏನೇ ಅಂದ್ಕೊಂಡಿದ್ರು, 3ನೇ ಪಿಕ್ಚರ್ ಮಾಡ್ತಾ ಇರೋ ಹುಡುಗ ಅವ್ನಿಗೆ ಇರೋದು ಒಂದು ಸ್ವಲ್ಪ ಕ್ಯಾರೆಕ್ಟ್ರು. ಆದರೆ ಅವರು ಆ ಕೆಲಸಕ್ಕೆ ಏನು ಬೆಲೆ ಕೊಡ್ತಾ ಇದ್ರಲ್ಲ, ಹ್ಯಾಟ್ಸ್ ಆಫ್. ನೆನಪು ವಿಷ್ಣುದಾದನ್ನ ಫಸ್ಟ್ ನೀವು ನೋಡಿದ್ದು, ಫಸ್ಟ್ ಅವ್ರ ಜೊತೆ ಕೆಲಸ ಮಾಡಿದ ಸಿನಿಮಾ ಪ್ರೀತಿಸಿ ನೋಡು, ಹೇಗಿತ್ತು ಸರ್ ವಿಷ್ಣು ಸರ್ ನೋಡಿದಾಗ ಅನುಭವ? ಅದಕ್ಕೆ ಮುಂಚೆ ವಿಷ್ಣು ಸರ್ ಪಿಕ್ಚರ್ಗಳು ನೋಡಿದ್ರ ನೀವು? ನಾನು ಮೋಸ್ಟ್ಲಿ ನೋಡಿದ್ದೆ ಅಂತ ಅನ್ಕೋತೀನಿ. ಬಟ್ ಅವರು ನೋಡಿದಾಗ ನನಗೇನೋ ಒಂಥರ ಸ್ಪೆಷಲ್ ಫೀಲಿಂಗ್ ಅಂತ ಬರಲಿಲ್ಲ. ಇಟ್ ವಾಸ್ ಸೋ ನ್ಯಾಚುರಲ್. ಹೇಗೆ ನನ್ನ ಜೊತೆ ಹುಡುಗರ ಜೊತೆ ಎಲ್ಲ ಪ್ರಚಂಡ ಪುಟಾಣಿಗಳು, ಅದರಲ್ಲೆಲ್ಲ ಹೇಗೆ ನಾನು ಬಿಹೇವ್ ಮಾಡ್ತಿದ್ದೆ, ಅವ್ರನ್ನ ಹೇಗೆ ಪರ್ಸೀವ್ ಮಾಡ್ಕೋತಿದ್ದೆ, ಅವ್ರನ್ನ ನಾನು ಹೇಗೆ ಅಕ್ಸೆಪ್ಟ್ ಮಾಡ್ಕೋತಿದ್ದೆ ಅಥವಾ ಆ ಹುಡುಗರು ನನ್ನ ಹೇಗೆ ಅಕ್ಸೆಪ್ಟ್ ಮಾಡ್ತಿದ್ರು, ವಿಷ್ಣು ಸರ್ ಜೊತೆ ಡೇ 1ನಿಂದ ಅದೇ ಥರ ಫೀಲಿಂಗ್ ನನಗೆ. ನಾನು ಕಂಡಂಗೆ ಅವ್ರು ಯಾವತ್ತೂ ಹಿ ನೆವರ್ ಥ್ರೂ ಹಿಸ್ ವೆಯ್ಟ್, ನಾನು ಏನೋ ದೊಡ್ಡ ಮಂಚ, ನಾನು ಸ್ಟಾರ್ ಆ ಥರ ಯಾವತ್ತೂ ಮಾಡಿದ್ದು ನೋಡಲೇ ಇಲ್ಲ ನಾನು. ಹಾಂ, ಅವ್ರ ಸುತ್ತಲೂ ಯಾವಾಗಲೂ ಒಂದು ಆರ ಇರೋದು, ಅವ್ರ ಕ್ಯಾರೆಕ್ಟ್ರೇ ಹಾಗೆ, ಅವ್ರ ಮಂಚನೇ ಹಾಗೆ. ಆದರೆ ಅವರು ಎಷ್ಟು ಈಸಿಯಾಗಿ ಬೇರೆಯವ್ರನ್ನ ತಮ್ಮ ಒಳಗಡೆ ಬಿಟ್ಕೊಳ್ಳೋರು ಅಂದರೆ, ಐ ನೆವರ್ ಫೆಲ್ಟ್ ಹೀ ಸಂಬಡಿ. ನಾನೇನೋ ಇದು ಮಾಡಬೇಕು ಸೆಟ್ಟಲ್ಲಾಗಲಿ, ಅವರೇನೋ ಜೋಕ್ ಮಾಡೋರು, ಮಾತಾಡೋರು, ಮಾತಾಡ್ಸೋರು ನನ್ನ. ನಾನೊಬ್ಬನೇ ಯಾವಾಗಲಾದರೂ ಅಲ್ಲಿ ಕೂತಿದ್ರೆ ಸೀದಾ ಬಂದು ಪಕ್ಕದಲ್ಲಿ ಮೆಟ್ಲ ಮೇಲೆ, ಅದು ನನಗೆ ಅಲ್ಲಿ ಮನೆ ಅಂತ ಗೊತ್ತಿಲ್ಲ, ಅದೊಂದು ಮನೆಯಲ್ಲಿ ತೊಗೊಂಡು ನಾವು ಸುಮಾರು ಇದೇ ಬಸವನಗುಡಿ ಏರಿಯಾನಲ್ಲೇ ಶೂಟಿಂಗ್ ಮಾಡ್ತಾ ಇದ್ದಿದ್ದು. ಆ ಮನೆಗೆ ಮೆಟ್ಲೆಲ್ಲ ಇತ್ತು, 4-6 ಮೆಟ್ಲಿತ್ತು ಹತ್ಕೊಂಡು ಹೋಗೋದಕ್ಕೆ. ಆ ಥರ ಅಲ್ಲಿ ಬಂದು ಕೂತ್ಕೊಳ್ಳೋರು ನನ್ನ ಜೊತೆ, ಏನು ಮಾಡ್ತಾ ಇದೆಯಾ, ಯಾವ ಕ್ಲಾಸ್ ಓದ್ತೀಯಾ, ಏನು ಓದ್ತೀಯಾ, ನಿಮ್ಮ ಟೀಚರ್ ಏನು ಮಾಡ್ತಾರೆ, ಯಾವ ಟೀಚರ್ ಇಷ್ಟ. ಸೊ ನಾನು ಫ್ರೀಯಾಗಿ ಮಾತಾಡ್ತಾ ಇದ್ದೆ. ನನಗೆ ಯಾವತ್ತೂ ಒಬ್ಬರು ದೊಡ್ಡವ್ರ ಹತ್ರ ಕೂಡ ಇದ್ದೀನಿ ಅಂತ ಅನಿಸ್ಲಿಲ್ಲ. ಅವ್ರ ಸ್ಟಾರ್ ಅದೆಲ್ಲ ಬೇರೆಯೇ ಮಾತು. ಅಷ್ಟು ನನ್ನ ವಯಸ್ಸಿಗಿಳಿದು ನನ್ನ ಮನಸ್ಥಿತಿ ಜೊತೆಯಲ್ಲಿ ಸೇರಿ ಮಾತಾಡ್ತಾಯಿದ್ರು. ಗ್ರೇಟ್ ಮ್ಯಾಮ್. ಮತ್ತು ವಿತೌಟ್ ಎನಿ ಎಫರ್ಟ್, ಅದರಲ್ಲೊಂಚೂರು ಅನ್ಯಾಚುರಲ್ ಅಥವಾ ಅಯ್ಯೋ ಪಾಪ ಅನ್ನೋದು ಆ ಥರ ಏನೂ ಇಲ್ಲ, ಒಂಥರ ತುಂಬ ನ್ಯಾಚುರಲಾಗೇ ಬರ್ತಿತ್ತು ಅವ್ರಿಗೆ. ಇನ್ಫ್ಯಾಕ್ಟ್ ಆಗ ಶುರುವಾಗಿದ್ದ ನಮ್ಮದೇನು ರಿಲೇಷನ್ನು, ಇಟ್ ವೆಂಟ್ ಆನ್ ಫಾರ್ ಕ್ವೈಟ್ ಫ್ಯೂ ಇಯರ್ಸ್. ನಾನು ಅವ್ರದ್ದು ಸಾಕಷ್ಟು ಪಿಕ್ಚರ್ಗಳಲ್ಲೂ ಮಾಡಿದ್ದೀನಿ, ಅದಲ್ಲದೇನು ಪರ್ಸ್ನಲ್ ಲೆವೆಲಲ್ಲೂ ಅವ್ರ ಮನೆಗೆ ಸಾಕಷ್ಟು ಸತಿ ಹೋಗಿದ್ದೀನಿ ಜಯನಗರದಲ್ಲಿ. ಆಗ ಅವರಾಗಲಿ ಭಾರತೀ ಅಮ್ಮ ಆಗಲಿ ಎಷ್ಟು ಒಂಥರ ಅವ್ರ ಮನೆ ಮಗು, ನಾವು ಹೆಂಗೆ ನಮ್ಮ ರಿಲೇಟಿವ್ಸ್ ಯಾರೋ ಬಂದರೆ ಹೆಂಗೆ ನೋಡ್ತೀವಿ, ಆತ್ಮೀಯರನ್ನು ನೋಡ್ತೀವಿ, ಆ ಥರನೇ. ಸೀದಾ ಯಾರೂ ನನ್ನನ್ನು ತಡೆದಿದ್ದೇ ಇಲ್ಲ, ಯಾರಿಗಾರೋ ಯಾಕೆ ಬಂದೆ ನೀನು, ಏನು ಬೇಕಾಗಿತ್ತು ಅಂತ ಯಾರೂ ಕೇಳಿದ್ದೇ ಇಲ್ಲ. ಮತ್ತು ಅವ್ರು ಯಾವತ್ತೂ ನಂಗೆ ಹೇಳಿ ಕಳಿಸ್ಲಿಲ್ಲ. ಹಾಗೆಲ್ಲ ನಮ್ಗೆ ಈ ಥರ ಫೋನು ಲೆಟ್ರ್ ಏನೋ ಇರಲಿಲ್ವಲ್ಲ. ಅವ್ರು ಹೇಳ್ತಿದ್ರು ಅಥವಾ ಅವ್ರು ಅನ್ಕೋತಿದ್ರು ಅಥವಾ ನನಗೆ ಅನ್ನಿಸ್ತಿತ್ತು. ನಾವು ಹೋಗ್ತಾಯಿದ್ವಿ, ಅವ್ರ ಮನೇಲಿ ಇರ್ತಿದ್ವಿ ದಿನ ಎಲ್ಲ, ಅವ್ರ ಮನೇಲಿ ಓಡಾಡಿಕೊಂಡು ತಿಂಡಿ ಊಟ ಏನೇನೋ ಮಾಡೋರು, ಟೇಬಲ್ ಮೇಲೆ ಕೂರಿಸ್ಕೊಂಡು ಅಮ್ಮ ಊಟ ಬಡಿಸೋರು ಇಲ್ಲ ತಿನ್ನಿಸೋರು, ಇಲ್ಲ ವಿಷ್ಣು ಸರ್ ಇದ್ದರೆ ಅವರೇ ನಂಗೆ ತಿನ್ನಿಸೋರು, ಅಥವಾ ಅವ್ರ ಜೊತೆ ಕೂತ್ಕೊಂಡು ನಾವಿಬ್ಬರು ತಿಂತಾ ಇದ್ವಿ. ದಿನ ಎಲ್ಲ ಮುಗಿಸ್ಕೊಂಡು ಸಂಜೆಗೆ ನೆಮ್ಮದಿಯಾಗಿ ಮನೆಗೆ ಬರ್ತಾಯಿದ್ದೆ. ಯಾಕೆ ಹೋದೆ ಅಂತಲೂ ಗೊತ್ತಿಲ್ಲ, ಯಾಕೆ ಬಂದೆ ಅಂತಲೂ ಗೊತ್ತಿಲ್ಲ, ಅಲ್ಲಿ ಏನು ಸಾಧನೆ ಮಾಡಿದೆ ಅಂತಲೂ ಗೊತ್ತಿಲ್ಲ. ಆದರೆ ಒಂಥರ ನೆಮ್ಮದಿ, ಶಾಂತಿ, ಸಂತೋಷ ಆ ವಯಸ್ಸಲ್ಲೇ ನನಗೆ ಸಿಗ್ತಾ ಇತ್ತು. ಒಟ್ಟು ಎಷ್ಟು ಪಿಕ್ಚರ್ ಮಾಡಿದ್ರ ನವೀನ್ ಸರ್? ನಾನು ಒಟ್ಟು ಲೆಕ್ಕ ಹಾಕಿದಾಗ 29 ಪಿಕ್ಚರ್ ಮಾಡಿದ್ದೀನಿ. ಓಕೆ. ಈಗ ಎಣಿಸಿದಾಗ ನನಗೆ ಒಟ್ಟು 16 ಪಿಕ್ಚರ್ ಹೆಸರು ಸಿಕ್ಕಿದೆ. ಓಕೆ. ತುಂಬ ವರ್ಷಗಳಲ್ಲಿ ಇನ್ನು ಮಿಕ್ಕಿದ್ದೊಂದು 10-12 ಪಿಕ್ಚರ್ ಹೆಸರು ಮರ್ತೋಗಿದೆ. ಬರೀ ಕನ್ನಡ ಮಾತ್ರ ಅಲ್ಲ? ಬರೀ ಕನ್ನಡ, ಆದರೆ ಪ್ರಚಂಡ ಪುಟಾಣಿಗಳು ತಮಿಳಿಗೆ ಡಬ್ ಆಗಿತ್ತು, ಅದು ರಿಲೀಸ್ ಆಗಿದ್ದು ಗೊತ್ತು ಡಬ್ ಆಗಿತ್ತಾಗ. ಓಕೆ. ಮತ್ತು ಹಿಂದಿನಲ್ಲಿ ಅನ್ಮೋಲ್ ಸಿತಾರೆ ಅಂತ ಒಂದು ಮೂವಿ ಮಾಡಿದರು ಪ್ರಚಂಡ ಪುಟಾಣಿಗಳೇ ರೀಮೇಕ್ ಆದರೆ. ಸೊ ಆವಾಗಲೂ ಎಲ್ಲ ಇದರಲ್ಲೇ ಬಂದಿದ್ವಿ, ಕೆಮ್ಮಣ್ಗುಂಡಿ ಅಲ್ಲೆಲ್ಲನೇ ಶೂಟಿಂಗ್ ಎಲ್ಲ ಆಗಿತ್ತು. ಬಟ್ ಅದು ಕಂಪ್ಲೀಟ್ ಆಗಲಿಲ್ಲ ನಂಗೆ ಗೊತ್ತಿರೋ ಹಂಗೆ, ಅರ್ಧ ಆಗಿ ಯಾತಕ್ಕೇನು ಗೊತ್ತಿಲ್ಲ, ಬಟ್ ಅದು ಸ್ಟಾಪ್ ಆಗಿತ್ತು. ಓಕೆ. ನಮಗೆ ಅಂದರೆ ಈ ಮಾಸ್ ಸಿನಿಮಾ ಲವರ್ಸ್ಗೆ ತುಂಬ ನವೀನ್ ಸರ್ ನೆನಪಕ ಬರೋದು ಸಾಹಸ ಸಿಂಹ. ಮರಿ ಸಾಹಸ ಸಿಂಹನಾಗಿ ನೀವು ಅಭಿನಯಿಸಿದಂಥ ಪಾತ್ರ.
ನಾನು ಜೋಸೆಮನವರ ಹತ್ರ ಫೋನಲ್ಲೂ ಅದನ್ನು ಹೇಳಿದೆ, ನಿಮ್ಮ ಹತ್ರ ಇನ್ಫ್ಯಾಕ್ಟ್ ಬಂದಾಗಲೂ ಮಾತಾಡಿದೆ. ನಿಮ್ಮ ಪಾತ್ರ ಅಷ್ಟು ನೈಜವಾಗಿತ್ತು. ಆ ಮಗುವಾಗಿ ನೀವು ನಡ್ಕೊಂಡು ಬಾ, ಅಯ್ಯೋ ಚಾಕ್ಲೇಟು ಇಲ್ಲ ಅಂದ್ರೆ ಅಲ್ಲಿ ಚಾಕ್ಲೇಟು ಅಂತ ಅಂದ್ಕೊಂಡು ಚಾಕ್ಲೇಟ್ನೆಲ್ಲ ನೀವು ಫೈವ್ ಸ್ಟಾರ್ ಮಂಜಯ್ಯ ಅವ್ರಿಗೆ ತಂದುಕೊಟ್ರು ಅಂತ ಹೇಳಿದಾಗ ಅದೇ ನ್ಯಾಪಕ ಬಂತು ನನಗೆ. ಆವಾಗ ವಜ್ರಮುನಿ ಸರ್ ನಿಮ್ಮನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ. ನನಗೆ ಸಾಹಸ ಸಿಂಹ ಎಕ್ಸ್ಪೀರಿಯನ್ಸ್ ಹೇಳಿ, ಹೇಗೆ ಸೆಲೆಕ್ಟ್ ಆದ್ರಿ ಲೆಜೆಂಡ್ಸ್ ಆ ಸಿನಿಮಾದಲ್ಲಿ? ಒಂದು ಅಫ್ಕೋರ್ಸ್ ಸರ್ ವಿಷ್ಣು ಸರ್, ಈ ಕಡೆ ಧೀರೇಂದ್ರ ಗೋಪಾಲ್, ಈ ಕಡೆ ಪ್ರಭಾಕರ್, ಈ ಕಡೆ ತೂಗುದೀಪ ಶ್ರೀನಿವಾಸ್, ಯಾರು ಇಲ್ಲ ಆ ಸಿನಿಮಾದಲ್ಲಿ? ವೆರಿ ಬಿಗ್ ಗ್ಯಾಂಗು. ಅದರಲ್ಲಿ ಜೋಸೆಮನ್ ಅವ್ರು ಮಾತಾಡ್ದ, ಅವ್ರು ಜೋಸೆಮನ್ ಸರ್ ಪ್ರಶ್ನೆ ಮೂಗು ಕಚ್ಚಿದ್ದು ಸೀನು, ಇದ್ರ ಬಗ್ಗೆ ಎಲ್ಲ ನಾನು ಮಾತಾಡಬೇಕು, ನನ್ನ ಪ್ರಶ್ನೆನೇ ಉದ್ದಾಗದ ಬೇಡ, ಜನ ಬೈತಾರೆ. ಮತ್ತೆ ಸಾಹಸ ಸಿಂಹದ ಎಕ್ಸ್ಪೀರಿಯನ್ಸ್ ಹೇಳಿ ಸರ್. ಹಾಂ, ನೀವೊಂದು ಕೇಳಿದ್ರಿ ಸಾಹಸ ಸಿಂಹ ಹೆಂಗೆ ಸೆಲೆಕ್ಟ್ ಆದ ಖಂಡಿತ ನಂಗೆ ಗೊತ್ತಿಲ್ಲ. ನಾಗೆಲ್ಲ ಒಂದು ಫಿಲಮ್ಗೆ ಹೆಂಗೆ ಸೆಲೆಕ್ಟ್ ಆಗ್ತಾ ಇದ್ದೆ ಏನೂ ನಂಗೆ ಗೊತ್ತಿರಲಿಲ್ಲ. ಏನು ಫಸ್ಟ್ ಶಾರ್ಟ್? ಫಸ್ಟ್ ಶಾರ್ಟ್ ನಂಗೆ ಜ್ಞಾಪಕ ಇದ್ದಂಗೆ, ಅದು ಮೋಸ್ಟ್ಲಿ ಚೆನ್ನೈಯಲ್ಲಿ ತೆಗೆದಿದ್ದು, ಬಟ್ ಅದನ್ನ ಬಾಂಬೆ ಅಂತ ತೋರಿಸ್ತಾರೆ. ಚೆನ್ನೈಯಲ್ಲಿ ನಾವು ಎರಡು ಹೋಟ್ಲ್ ಇರ್ತಿತ್ತು, ಪಾಮ್ ಗ್ರೋವ್ ಮತ್ತು ಸ್ವಾಗತ್ ಅಂತ. ಸೊ ಮೋಸ್ಟ್ಲಿ ಇದು ಪಾಮ್ ಗ್ರೋವ್ ಪಕ್ಕದಲ್ಲಿದ್ದಿದ್ದ ಬೀಚಲ್ಲಿ ಅಂತ ಅಂದ್ಕೋತೀನಿ ನಾನು. ಸೊ ಅದರಲ್ಲಿ ಹಾಂ ಹಾಂ ಓಕೆ. ಸೊ ಅಲ್ಲಿ ನನಗೆ ಫುಲ್ ಮೇಕಪ್ ಎಲ್ಲ ಮಾಡಿರ್ತಾರೆ, ಮಖ ಸುಟ್ಟಿರೋ ಥರ. ಅದೇ ಸೀನೆ ಬಗ್ಗೆನೇ ನಾನು ಮಾತಾಡಿದ್ದು. ನಿಮ್ಮ ಹತ್ರನೂ ಹೇಳಿದೆ, ಜೋಸೆಮನ್ ಸರ್ ಹತ್ರನೂ ಹೇಳಿದೆ, ಅಪ್ಪ ಅಂತ ಕರೀತೀರ ನೀವು ಸುಧೀರ್ ಅವ್ರಿಗೆ, ಅವ್ರು ನಿಮ್ಮನ್ನು ಕೇರ್ ಮಾಡಲ್ಲ, ಹೊಟ್ಟೋಗ್ತಾರೆ. ಆಮೇಲೆ ನಾನಪ್ಪ ನಿಮ್ಮ ಮಗ, ಅವಾಗ ಅವ್ರು ಬಂದು ಮಗನೇ ಅಂತ ತಪ್ಕೊಂಡು ಇದು ಮಾಡ್ತಾರಲ್ಲ. ಯಾ ನಂಗೆ ಗೊತ್ತಿರೋ ಹಾಗೆ ಜೋಸೆಮನ್ ಸರ್ದು ಫಸ್ಟ್ ಮೂವಿ ನನಗೆ ಅವ್ರ ಜೊತೆನಲ್ಲಿ. ಸೊ ಅದು ಫಸ್ಟ್ ಶಾಟ್. ಅದರಲ್ಲಿ ನಮ್ಮ ತಂದೆ ಒಂದು ಯಾವಾಗಲೂ ಬ್ಲ್ಯಾಕ್ ಕಲರ್ ಬ್ಯಾಗ್ ಹಾಕ್ಕೊಳ್ತಾ ಇರ್ತೀವಿ, ಲೆದರ್ ಬ್ಯಾಗು, ಅದನ್ನೇ ಸುಧೀರ್ ಸರ್ ಹಾಕ್ಕೊಳ್ತಾರೆ ಆ ಶಾರ್ಟ್ಗೆ ಅಂತೇಳಿ. ಹಾಂ, ಸೊ ಅದನ್ನು ಹಾಕ್ಕೊಂಡು ಬಂದು ಈ ಶಾರ್ಟ್ ನಡಿಬೇಕು. ಅವ್ರು ಮುಂದೆ ಹೋಗ್ತಾರೆ, ನಂಗೆ ಸರಿಗೆ ನಾಪ್ಕ ಇದ್ರೆ ಅವ್ರು ನನ್ನನ್ನು ಕ್ರಾಸ್ ಮಾಡ್ಕೊಂಡು ಮುಂದೆ ಹೋಗ್ತಾರೆ. ನಾನು ಅವಾಗ ಅಪ್ಪ ನಾನಪ್ಪ ನಿಮ್ಮ ಮಗ ಅಂತ ಹೇಳಬೇಕು. ಆ ಶಾರ್ಟ್ನ ನಾನು ಒಂದು ಎರಡು ಮೂರು ಸತಿ ಮಾಡಿದೆ, ಮಾನಿಟರ್ ಮಾಡಿದೆ, ಇಲ್ಲ ಟೇಕೆ ಮಾಡಿದೆ. ನನಗೆ ಜಾಸ್ತಿ ಆವಾಗ ರಿಹರ್ಸಲ್ ಅಂತ ಇರ್ತಾ ಇರಲಿಲ್ಲ, ಮತ್ತು ನಾನು ಜನರಲಿ ಮಾಡಿಬಿಡ್ತಾ ಇದ್ದೆ. ಮತ್ತು ಮಗು ಅಲ್ವಾ, ಯಾರೂ ಡಿಮ್ಯಾಂಡ್ ಇರ್ತಿರ್ಲಿಲ್ವೋ ಏನೋ ಅಷ್ಟೊಂದು. ದೆ ಯೂಸ್ ಟು ಅಕ್ಸೆಪ್ಟ್ ಆ್ಯಸ್ ವೆಲ್ ವಾಟ್ ಎವರ್ ಐ ಕುಡ್ ಡು. ಇದು ನಾನು ಎರಡು ಮೂರು ಸತಿ ಮಾಡಿದೆ. ಜೋಸೆಮನ್ ಸರ್ ವಾಸ್ ನಾಟ್ ಹ್ಯಾಪಿ. ಅವ್ರಿಗೆ ನಾನು ಕೂಗ್ತಾ ಇದ್ದೀನಿ ಅನ್ನಿಸ್ತಾ ಇತ್ತು, ಆ ಫೀಲ್ ಸಿಗ್ತಾ ಇರಲಿಲ್ಲ. ಅವರು ಬಂದು ಕೂತ್ಕೊಂಡು ನಂಗೆ ಸರಿಗೆ ನಾಪ್ಕ ಇದ್ದರೆ ಕುಕ್ಕರ್ಗಾಲಲ್ಲಿ ಕೂತ್ಕೊಂಡು ನಂಗೆ ಹೇಳ್ತಾರೆ, ಅವ್ರು ಆ್ಯಕ್ಟ್ ಮಾಡಿ ತೋರಿಸೋರವರು. ಅವ್ರ ವಾಯ್ಸ್ ನನಗೆ ಈಗಲೂ ಜ್ಞಾಪಕ ಇದೆ, ಅದು ಹೆಂಗೆ ನಡಗುತ್ತೆ ಅಂತ. ಅದು ನಡಗಬೇಕು, ಹಂಗೆ ಹೇಳಬೇಕು, ಅಪ್ಪ ಅನ್ನಬೇಕು ಅಂತ. ಸೊ ನಾನು ಆ ಬ್ಯಾಗನ್ನು ಗುರಿ ಇಟ್ಕೊಂಡೆ, ಆ ಬ್ಯಾಗ್ ನಮ್ಮಪ್ಪ, ನಮ್ಮಪ್ಪ ಬಿಟ್ಟು ಹೋಗ್ಬಿಡ್ತಾ ಇದ್ದಾರೆ ಅಂತ ಒಂದು ಫೀಲಿಂಗ್ ತೊಗೊಂಡು ಅವ್ರ ಮುಂದಕ್ಕೆ ಹೋದಾಗ ಆ ಬ್ಯಾಗಿಗೆ ನಾನು ಹೇಳಿದೆ, ನೀವು ಅಷ್ಟು ಸೂಕ್ಷ್ಮವಾಗಿ ಆ ಕಣ್ಣಿನ ಲೆವೆಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ನಾನು ಅವ್ರ ತಲೆ ಹೈಟ್ ನೋಡ್ತಾ ಇರಲ್ಲ, ಬ್ಯಾಗ್ ಹೈಟ್ ನೋಡ್ತಾ ಇರ್ತೀನಿ. ಸೊ ಆ ಬ್ಯಾಗಿಗೆ ನಾನು ಹೇಳಿದೆ, ಅಪ್ಪ ನಾನಪ್ಪ ನಿಮ್ಮ ಮಗ ಅಂತ. ಪರ್ಸನಲ್ ನಿಮ್ಮ ತಂದೆಯವ್ರದ್ದು ಬ್ಯಾಗ್ ಆಗಿ? ಹಾಂ, ಇದು ನಾನು ಆವಾಗಲ್ದೇ ಮತ್ತೆ ನಿಮ್ಗೆ ಹೇಳ್ದಂಗೆ ಮುಂಚೆ ಡಬ್ಬಿಂಗಲ್ಲೂ ಅದೇ ಆ್ಯಕ್ಟಿಂಗ್ ಮಾಡಬೇಕು, ಯಾಕಂದ್ರೆ ಅಲ್ಲಿ ನನ್ನ ಗಂಟ್ಲು ಏನು ಬೇರೆ ಆಗಿತ್ತು ಎಲ್ಲ ಏನು ಕೇಳಲ್ಲ ಕಾಣಲ್ಲ, ಡಬ್ಬಿಂಗಲ್ಲಿ ಅದು ಕಾಣಬೇಕು. ಮತ್ತೆ ಅದನ್ನೇ ನೋಡಿಕೊಂಡು ಆ ಒಂದು ಎಮೋಷನ್ನ ತಂದುಕೊಂಡು. ಸೊ ಫಾರ್ ಎ ಸ್ಮಾಲ್ ಕಿಡ್ ಐ ಗಾಟ್ ಎಕ್ಸ್ಪೋಸ್. ನಾನು ಯಾವ ಡ್ರಾಯಿಂಗ್ ಇರಲಿಲ್ಲ, ಲರ್ನಿಂಗ್ ಕ್ಲಾಸ್ಗಳಿಗೆ ಅದಕ್ಕೆಲ್ಲ ಹೋಗಿರಲಿಲ್ಲ, ಡ್ರಾಮಾ ಕ್ಲಾಸ್ಗಳಿಗೆ. ಬಟ್ ಇದೆಲ್ಲ ನನ್ನ ಲರ್ನಿಂಗ್ ಸೆಷನ್ಸ್. ಒಬ್ಬೊಬ್ಬ ಡೈರೆಕ್ಟ್ರ್ ಹತ್ರನೂ ಸಾಕಷ್ಟು ವಿಷಯಗಳು ಕಲಿತೆ, ಭಾರ್ಗವ ಸರ್ ಹತ್ರ, ಸೋಮಶೇಖರ್ ಸರ್ ಹತ್ರ, ವಿಜಯಾರೆಡ್ಡಿ ಸರ್ ಹತ್ರ. ಪ್ರತಿಯೊಬ್ಬರು ನೋಡೋ ರೀತಿ, ಅವರ ಆ್ಯಕ್ಟ್ರ್ಗಳಲ್ಲಿ ಆ್ಯಕ್ಟಿಂಗ್ನ ತೆಗೆಯೋ ರೀತಿ ಪ್ರತಿಯೊಂದು ಡಿಫ್ರೆಂಟ್. ಪ್ರತಿಯೊಬ್ಬರದ್ದು ಅವ್ರವ್ರದ್ದೇ ಸ್ಟೈಲ್ ಇರೋದು, ಮತ್ತು ಆಯಾ ಆ್ಯಕ್ಟ್ರ್ಗಳನ್ನು ಅವ್ರು ಹ್ಯಾಂಡಲ್ ಮಾಡೋ ರೀತಿಯೂ ಬೇರೆ ಇರೋದು. ನಾನು ಕಂಡಂಗೆ ಗೀತಪ್ರಿಯ ಸರ್ ಯಾವತ್ತೂ ಡ್ಯಾನ್ಸ್ ಮಾಸ್ಟರ್ ಅಂತ ಯೂಸ್ ಮಾಡಿಲ್ಲ, ಅವರೇ ಮಾಡಿಸೋರು, ಅವರೇ ಕಂಪೋಸ್ ಮಾಡಿ ಅವರೇ ಮಾಡಿಸೋರು. ಮತ್ತು ನಾರ್ಮಲಿ ಒಂದು ಹಾಡಿಗೆ ನಂಗೆ ಆವತ್ತಿನ ಜ್ಞಾಪಕದ ಪ್ರಕಾರ ಎರಡರಿಂದ ಎರಡೂವರೆ ದಿನದಲ್ಲಿ ಆಗೋಗ್ತಾ ಇತ್ತು ಒಂದು ಡ್ಯಾನ್ಸ್. ಇವರು ಎರಡು ದಿನದಲ್ಲೇ ಡ್ಯಾನ್ಸ್ ಮಾಡಿಸೋರು, ನಮ್ಮ ಕೈನಲ್ಲಿ ಹೆಂಗೆ ಅಂತ ಹೇಳ್ಕೊಟ್ಟು ಮಾಡಿಸಿ ಮಾಡಿಸೋರು. ನಮಗೆ ಸಾಹಸ ಸಿಂಹ ಮಾತಾಡ್ತಿರ್ಬೇಕಾದ್ರೆ, ಸೊ ಅದು ನಿಮ್ಮ ನಿಮ್ಮ ಪ್ರಕಾರ ನಿಮಗೆ ನಿಮ್ಮ ಮೆಮೊರಿ ಪ್ರಕಾರ ಫಸ್ಟ್ ಶಾರ್ಟ್ ಅದೇನೆ? ಹಾಂ, ಫಸ್ಟ್ ಶಾರ್ಟ್ ಅದೇನೆ? ಎಸ್. ಓಕೆ. ವಜ್ರಮುನಿ ಸರ್ ನಾ ಸಿನಿಮಾದಲ್ಲಿ? ಇಲ್ಲ, ನಾನು ಅದನ್ನು ಡಿಸ್ಟಿಂಕ್ಷನ್ ಮಾಡಲ್ಲ. ಇನ್ಫ್ಯಾಕ್ಟ್ ನಾನು ವಜ್ರಮುನಿ ಸರ್ ಜೊತೆ, ತೂಗುದೀಪ ಸರ್ ಜೊತೆ ಫಸ್ಟ್ ಪಿಕ್ಚರ್ ಮಾಡಿದ್ದು. ಕಾಂಬಿನೇಷನ್ಸ್ ಇತ್ತಲ್ಲ ಅದು. ಹಾಂ, ಅದರಲ್ಲಿ ಒಂದು ಸೀನ್ ಬರುತ್ತೆ, ನೀವು ಮೂಗು ಕಚ್ಚೋ ಸೀನ್ ಅಂತ ಹೇಳಿದ್ರಲ್ಲ, ಆ ಸೀನ್. ಆವಾಗೆಲ್ಲ ಏನಾಗ್ತಾ ಇತ್ತಂದರೆ ನಾನು ಸ್ಕೂಲ್ಗೆ ಹೋಗ್ಬೇಕಾಗ್ತಾ ಇತ್ತು, ಸ್ಕೂಲ್ ಇರೋದು ಮತ್ತು ಇಲ್ಲಿ ಬಂದು ಆ್ಯಕ್ಟಿಂಗ್ ಮಾಡಬೇಕಾಗಿತ್ತು. ನಾನು ಬೆಳಗ್ಗೆ ಸ್ಕೂಲ್ಗೆ ಹೋಗಿ
ಮಧ್ಯಾಹ್ನ ಮೂರುವರೆ ಹೊತ್ತಿಗೆ ಕಂಠೀರವ ಸ್ಟುಡಿಯೋ ಹತ್ರ ಬಂದಾಗ ಅಲ್ಲಿ ಚಾಕ್ಲೇಟ್ದು ಅಲ್ಲ ರೋಡಲ್ಲಿ ಕಂಠೀರವ ಈಗ ನಿಮ್ಗೆ ಅದು ಗುರುತೇ ಸಿಗಲ್ಲ ಬಿಡಿ, ಯಾರೊಬ್ರು ಇರ್ತಾ ಇರಲಿಲ್ಲ ಅಲ್ಲಿ, ಮಟ ಮಟ ಮಧ್ಯಾಹ್ನ 12 ಗಂಟೆಯಲ್ಲೂ ಯಾರೂ ಇರ್ತಾ ಇರಲಿಲ್ಲ, ಅದು ಊರಾಚೆನೇ ಲೆಕ್ಕ ಆಯ್ತು ನಮ್ಗೆ ಅವಾಗ. ಸರಿ, ಅಲ್ಲಿ ಬಂದು 3:30 ಹೊತ್ತಿಗೆ ಅಲ್ಲಿ ಮಾಡ್ತಾ ಇದ್ದೆ. ನಂಗೆ ಆಗೆಲ್ಲ ರಿಯಲೈಸ್ ಆಗ್ತಾ ಇರಲಿಲ್ಲ ಅವ್ರು ನನಗೋಸ್ಕರ ಅಕಾಮಡೇಟ್ ಮಾಡ್ತಿದ್ರು ಶೆಡ್ಯೂಲ್ಗಳನ್ನ ಅಂತೆಲ್ಲ, ತುಂಬಾ ಅಕಾಮಡೇಟ್ ಮಾಡ್ತಿದ್ರು. ಆ್ಯಂಡ್ ಯುನೋ ಅವತ್ತಿನ ಕಾಲ ನೋಡಿದ್ರೆ ಅಷ್ಟು ಈಸಿ ಅಲ್ಲ ಅದು, ಟೈಮ್ ಮನಿ ಎಲ್ಲ ನೋಡಿದ್ರೆ ಮತ್ತು ಅವರೆಲ್ಲರ ಶೆಡ್ಯೂಲು. ಇದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಅವ್ರು 3 ಜನ ಮೂಕ್ ಕಚ್ಚೋ ಸೀನ್ ಏನಿದೆಯಲ್ಲ ಅದು ಮಾಡಿದ್ದು ನಾವು ರಾತ್ರಿ 2:30-2:30. ಓ, ಮಿಡ್ ನೈಟು. ಯಾಕಂದರೆ ಬೆಳಗ್ಗೆ ನನಗೆ ಎಕ್ಸಾಮ್ ಇರೋದು. ಸೊ ನಾ ಎಕ್ಸಾಮ್ ಮುಗಿಸ್ಕೊಂಡು 4:00-3:30 ಹಾಗೇನೋ ಮನೆಗೆ ಹೋಗಿ ರೆಡಿ ಆಗಿಬಿಟ್ಟು ನಾನು 5 ಗಂಟೆ ಹೊತ್ತಿಗೆ ಕಂಠೀರವ ಸ್ಟುಡಿಯೋಗೆ ಬರ್ತಿದ್ದೆ. 5 ಗಂಟೆಯಿಂದ ಬೆಳಗ್ಗೆ 4:00-3:00-6:00 ಶೆಡ್ಯೂಲ್ ಇರೋದು. ಇವರೆಲ್ಲ ದೊಡ್ಡ ದೊಡ್ಡ ಆ್ಯಕ್ಟ್ರ್ಗಳು ಏನಿದ್ದಾರೆ, ತೂಗುದೀಪ ಸರ್ ಆಗಲಿ, ವಜ್ರಮುನಿ ಸರ್ ಆಗಲಿ, ಸುಧೀರ್ ಸರ್ ಆಗಲಿ, ಅವರೆಲ್ಲರೂ ನನ್ನ ಶೆಡ್ಯೂಲ್ ಅಕಾಮಡೇಟ್ ಮಾಡಿಕೊಂಡು, ಚಿಕ್ಕ ಹುಡುಗ ನನ್ನ ಶೆಡ್ಯೂಲ್ ಅಕಾಮಡೇಟ್ ಮಾಡಿಕೊಂಡು ಅವರೆಲ್ಲ ಅಲ್ಲಿ ಕಾಯ್ತಾ ಇರೋರು, ರಾತ್ರಿ ಎಲ್ಲ ಆ್ಯಕ್ಟಿಂಗ್ ಮಾಡೋವು. ಮತ್ತು ಅದು ಮುಗಿಸ್ಕೊಂಡು ಬೆಳಗ್ಗೆ ಎದ್ದು ಫ್ರೆಶ್ ಆಗಿಬಿಟ್ಟು ಮತ್ತೆ ಸ್ಕೂಲ್ಗೆ ಹೋಗಿ ಎಕ್ಸಾಮ್ ಬರೀವೆ. ಈ ಥರ ಆಲ್ಮೋಸ್ಟ್ 1 ವೀಕ್ ಮಾಡಿದ್ದೀವಿ. ಯಾರು ಸರ್ ಈಗಿನ ಕಾಲದಲ್ಲಿ ಆ ಥರ ಮಾಡ್ತಾರೆ ಒಂದು ಚಿಕ್ಕ ಹುಡುಗಿಗೆ? ಅದಲ್ಲದೇ ಇಂಪಾರ್ಟೆಂಟ್ ಏನಂದರೆ, ಅವಾಗ ಅವ್ರುಗಳ ಆ್ಯಕ್ಟಿಂಗ್ ಎಲ್ಲ ನಂಗೆ ನೋಡೋಕ್ಕೆ ಸಿಕ್ತು. ವಜ್ರಮುನಿ ಸರ್ ನಿಮಗೆಲ್ಲ ಗೊತ್ತು ಹೆಂಗೆ ಮಾಡ್ತಾರೆ, ನಟ ಭಯಂಕರ, ಅವರು ಸೂಪರಾಗಿ ಮಾಡ್ತಾಯಿದ್ರು. ಅದನ್ನೆಲ್ಲ ನೋಡೋ ಅಂಥ ಆಪರ್ಚುನಿಟಿ ನನಗೆ ಡೈರೆಕ್ಟ್ ಫಸ್ಟ್ ಹ್ಯಾಂಡ್ ಸಿಗ್ತಾ ಇತ್ತು. ಅಲ್ಲಿವರೆಗೆ ಬರೀ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಿದ್ದು ಥಿಯೇಟ್ರ್ಗಳಲ್ಲಿ. ತೂಗುದೀಪ ಸರು ಮಾಲೆ ಹಾಕ್ಕೊಂಡಿದ್ರು. ಸೊ ಅವರು ಚಪ್ಪಲಿ ಹಾಕ್ತಾ ಇರಲಿಲ್ಲ ಸೆಟ್ಟಲ್ಲೂ, ಮತ್ತು ಏನು ಕೆಟ್ಟ ಮಾತಾಡ್ತಾ ಇರಲಿಲ್ಲ. ಅವರು ನನಗೆ ಕೋಲ್ ತೊಗೊಂಡು ಹೊಡಿಬೇಕು ಅಂತ, ಹಂಟರಲ್ಲಿ ಹೊಡಿಬೇಕೋ ಏನೋ ಇರ್ತಾ ಇತ್ತು. ಕಣ್ಣಲ್ಲಿ ನೀರು ಹಾಕಿದ್ದಾರೆ ಸರ್, ನೀವು ನಂಬ್ತಿರೋ ಬಿಡ್ತಿರೋ, ಅವ್ರು ನಿಮ್ಗೆ ಗೊತ್ತು ಆಬ್ವಿಯಸ್ಲಿ ಅವ್ರು ನಮ್ಗೆ ಹೊಡಿಯಲ್ಲ, ನಮ್ಗೆ ಏಟ್ ಮಾಡಲ್ಲ. ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ಮಾಡಿದ್ದಕ್ಕೆ ಅವ್ರು ಕಣ್ಣಲ್ಲಿ ನೀರು ಹಾಕಿದ್ದಾರೆ. ನಾ ಮಾಲೆ ಹಾಕಿ ಈ ಥರ ಆ ಮಗು ಹೊಡೆಯೋ ಹಂಗೆ ಮಾಡಿದ್ದೀನಲ್ಲ, ಆ ಮಗು ಅಳ್ತಾ ಇರೋದು ನೋಡಿದ್ರೆ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ ಅಂತ. ಎಷ್ಟು ಒಳ್ಳೆ ಮನಸ್ಸು ನೋಡಿ, ಎಷ್ಟು ಮನಸ್ಸು, ಎಂಥ ಭಾವನೆಗಳಿದ್ವು ಅವ್ರಿಗೆ, ನನಗೆ ಅರ್ಥ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ. ಅಂಥ ಮನುಷ್ಯರು ಸರ್ ಅವರೆಲ್ಲ. ಮತ್ತು ನಾನು ಅವಾಗ ತೂಗುದೀಪ ಸರ್ದು ಮೂಕ್ ಹಚ್ತೀನಿ ಅನ್ಸುತ್ತೆ, ಅಥವಾ ವೀರೇಂದ್ರ ಗೋಪಾಲ್ ಸರ್, ಸಾರಿ. ಸೊ ಅವ್ರು ಮೂಕ್ ಹಚ್ಚಬೇಕು ನಾನು. ಅದನ್ನು ನಾನು 2 ಟೇಕಲ್ಲಿ ಮಾಡಿದ್ದು. ಫಸ್ಟ್ ಟೇಕಲ್ಲಿ ಮಾಡಿದೆ, ಅದು ಬಿಟ್ಟೆ. ಅವ್ರು ನನಗೆ ಅವ್ರನ್ನ ಕಚ್ಚಿದ್ರೆ ನೋವುತ್ತೆ ಅಂತ ಹೇಳಿ ಲೂಸ್ ಬಿಟ್ಬಿಟ್ಟೆ. ಅದು ಬಂದುಬಿಟ್ರು, ಅದಾಗಲಿಲ್ಲ, ಅದು ಅವ್ರಿಗೆ ಸೀನ್ ಬರಲೇ ಇಲ್ಲ ಅಲ್ಲಿ. ಸೆಕೆಂಡ್ ಟೈಮು ಹಂಗೆ ಆಗಬಾರ್ದು, ಫೇಲ್ ಆಗಬಾರ್ದು ಇನ್ನೊಂದು ಟೇಕ್ ಅಂತ ಹೇಳಿ ಗಟ್ಟಿಯಾಗಿ ಕಚ್ಚಿದೆ. ನಾನು ತುಂಬ ಗಟ್ಟಿಯಾಗಿ ಕಚ್ಚಿಬಿಟ್ಟಿದ್ದೀನಿ, ನಂಗೆ ಗೊತ್ತಿಲ್ಲ. ಅವರು ಆ್ಯಕ್ಟ್ ಮಾಡಬೇಕು, ಮೂಗು ಕಚ್ಚಿದಾಗ ಮಾಡ್ದಂಗೆ ಬಿಡಿಸ್ಕೊಳಕ್ಕೆ ಹಿಂಗೆ ಹಿಂಗೆಲ್ಲ ಮಾಡಬೇಕು, ಅವ್ರ ಪಾಪ ಮಾಡ್ತಾನೇ ಇದ್ದಾರೆ. ನಾನು ನಿಜವಾಗಿ ಜೋರಾಗಿ ಕಚ್ಚಿದ್ದೀನಿ, ನಂಗೆ ಅದು ಗೊತ್ತಾಗಿದ್ದು ತುಂಬ ಟೈಮ್ ಆದಮೇಲೆ. ಅವ್ರಲ್ಲಿ ಫುಲ್ಲು ಮಾರ್ಕ್ ಎಲ್ಲ ಬಂದುಬಿಟ್ಟಿತ್ತು ಅವ್ರಿಗೆ. ಅದಾದಮೇಲೆ ಅವ್ರಿಗೆ ಒಂದು ಕ್ಯಾಪ್ ಹಾಕಬೇಕು, ಅದರಲ್ಲಿ ಆ ಮೂಗು ಆಚೆ ಬರುತ್ತೆ, ಆಮೇಲೆ ನನ್ನನ್ನು ಥೂ ಅಂತ ಒಗಿಬೇಕಂತ. ಆ ಕ್ಯಾಪ್ ಹಾಕಕ್ಕೆ ಹೋದರೆ ಮೇಕಪ್ ಮ್ಯಾನು ಅಲ್ಲೆಲ್ಲ ಫುಲ್ ಮಾರ್ಕ್ ಆಗಿಬಿಟ್ಟಿದೆ ಅವ್ರಿಗೆ. ಅಂಥ ದೊಡ್ಡ ದೊಡ್ಡ ನಟರಿಗೆ ಹೆಂಗೆ ಅನ್ನಿಸ್ಬೇಕು, ಮಗು ಅಂತ ಬಿಟ್ಬಿಡ್ಬೇಕಾ, ನೋವು ಅಂತ ತಡ್ಕೋಬೇಕಾ, ರಾತ್ರಿ 2 ಗಂಟೇಲಿ ಇದು ಮಾಡ್ತಾಯಿದ್ದೀವಿ, ಈ ಟೈಮಲ್ಲಾರ ನಿಂಗೆ ಬುದ್ಧಿ ಬೇಡವೇನೋ ಅಂತ ಹೇಳಬೇಕಾ? ಬಟ್ ಅವರೆಲ್ಲ ತುಂಬ ದೊಡ್ಡ ಮನುಷ್ಯರು ಸರ್, ಅದಕ್ಕೆ ಅವ್ರು ದೊಡ್ಡ ಮನುಷ್ಯರಾಗಿರೋದು. ಅದನ್ನೆಲ್ಲ ತಡ್ಕೊಂಡ್ರು, ಅರ್ಥ ಮಾಡಿಸಿದ್ರು, ಮಾಡಿದ್ರು, ಅಕಾಮಡೇಟ್ ಮಾಡಿಕೊಂಡ್ರು. ವಜ್ರಮುನಿ ಸರು ಅಷ್ಟೇನೇ, ಅವ್ರಿಗೆ ಎಷ್ಟು ಒಂದೇ ಒಂದು 8 ನನಗೆ ಬಿದ್ದಿದ್ರೆ ನನ್ನ ಹೆಸರೇ ಬೇರೆ ಸರ್, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. 1:08 ಅದು ಫುಲ್ಲು ನಿಮ್ಗೆ ಆ ಸೀನ್ ನೋಡಿ ಜ್ಞಾಪಕ ಇದ್ದರೆ ಎಷ್ಟು ಒದ್ದಾಡ್ತಾ ಇರ್ತೀವಿ ಈ ಕಡೆ ಆ ಕಡೆ ಆ ಕಡೆ ಈ ಕಡೆ, ಅವ್ರು ಕೋಲ್ ತೊಗೊಂಡ್ರು ಏನೋ ಹೊಡಿತಾ ಇರ್ತಾರೆ, ಬಿಡು ಬಿಡು ಅಂತೇನೋ. ಆಮೇಲೆ ವಜ್ರಮುನಿ ತೂಗುದೀಪ ಶ್ರೀನಿವಾಸ ಸರ್ ಹೊಡಿತಾ ಇರ್ತಾರೆ, ವಜ್ರಮುನಿ ಸರ್ ಬಂದು ಫಸ್ಟ್ 2 ಆಮೇಲೆ ತೂಗುದೀಪ ಅವ್ರು ಹೊಡಿತಾರೆ, ಬಿಡಿಸ್ತಾರೆ ಬಂದ್ಬಿಟ್ಟು. ಹಾಂ, ಸೊ ಆ ಟೈಮ್ನಲ್ಲಿ 1:08 ನನಗೆ ಬೀಳ್ದಂಗೆ 3 ಜನ ನೋಡ್ಕೊಂಡಿದ್ದಾರೆ, ಒಂದೇ 1:08 ಬೈ ಚಾನ್ಸ್ ಕೂಡ. ಏನು ಬೇಕಾರೋ ಎಕ್ಸ್ಕ್ಯೂಸ್ ಇರ್ಬೋದಾಗಿತ್ತು, ಏನೋ ಆಗೋಯ್ತು. ಈಗ ನೋಡ್ತಿರ್ತೀವಿ ನಾವು ಶೂಟಿಂಗಲ್ಲೆಲ್ಲ ನೋಡ್ತಿರ್ತೀವಿ, ಹೊಡೆದಾಗ ಎಲ್ಲೋ ಬಿದ್ದೋಗುತ್ತೆ, ಸಾರಿ ಅಂದಿರ್ತೀವಿ. ಇಲ್ಲ ಸರ್, ಅವರು ಸಾರಿ ಅಂತ ಹೇಳೋ ಸ್ಥಿತಿಗೆ ಬರಲಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದರು. ಫ್ಯಾಂಟಾಸ್ಟಿಕ್. ಆ್ಯಂಡ್ ನವೀನ್ ಸರ್, ಆ ಥರ ಮಾತಾಡಲೇಬೇಕಾಗಿರೋದು ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ, ನೀವು ಫಸ್ಟ್ ಸೀನ್ ಅವಾಗಲೇ ಹೇಳಿದ್ರಲ್ಲ ನಿಮ್ಮ ಮೇಕಪ್, ಅಂದರೆ ಆ್ಯಸಿಡ್ ಹಾಕಿದಾಗ ಆಗಿರುವಂಥ ಒಂದು ಫೇಸ್ನ ತೋರಿಸುವಂಥದ್ದು, ಆ ಮೇಕಪ್ ಮಾಡಿದ್ದು ಎಷ್ಟೊತ್ತು ಮಾಡಿ, ಏನಾದ್ರು ನೆನಪು ಇದೆಯಾ ಅದು, ಎನಿ ಮೆಮೊರೀಸ್? ಯಾಕೆಂದರೆ ತುಂಬ ನಿಮ್ಮ
ಸಿನಿಮಾ ಅಂತ ತಕ್ಷಣ ನಾನು ಗ್ಲಾಮರ್ ಪ್ರಪಂಚ ಮುದ್ಮುದ್ದಾಗಿ ತೋರಿಸ್ತೀವಿ ಅದರಲ್ಲಿ ನಿಮ್ಮ ಫಸ್ಟ್ ಶಾಟ್ ಅದು ಕೋಇನ್ಸಿಡೆನ್ಸ್ಲಿ ಒಂಥರ ವಿಕಾರವಾಗಿರುವಂಥ ಒಂದು ಮುಖ ಸೊ ಅದು ನಿಮಗೆಲ್ಲ ಪೇಷನ್ಸ್ ಇರ್ತಿತ್ತು ಅಷ್ಟೊತ್ತೆಲ್ಲ ಮೇಕಪ್ ಕೂತ್ಕೊಳ್ಳೋವಂಥದ್ದು ಇದೆಲ್ಲನೂ ನನ್ನ ಪೇಷನ್ಸ್ ಆ್ಯಕ್ಚುಲಿ ಇಂಪಾರ್ಟೆಂಟ್ ಇರಲಿಲ್ಲ ಅಲ್ಲಿ ಯಾಕೆ ಅಂದರೆ ನಾನು ಸ್ಕೂಲ್ ಅದೇ ಹೇಳ್ದಂಗೆ ಸ್ಕೂಲ್ ಮುಗಿಸ್ಕೊಂಡು ಇಲ್ಲಿ ಬರೋದು ಇಲ್ಲ ಅಲ್ಲೇನೋ ಬೆಳಗ್ಗೆ ಶೂಟಿಂಗ್ ಇರುತ್ತೆ ಈ ಟೈಮ್ ಕರೆಕ್ಟಾಗಿ ಅಲ್ಲಿ ಹೋಗಿರಬೇಕು ಇವೆಲ್ಲ ನಂದಿರ್ತಾ ಇತ್ತು ಆ ಮೇಕಪ್ ಮಾಡೋರು ಇರ್ತಿದ್ರಲ್ಲ ಆ ಮೇಕಪ್ ಮ್ಯಾನ್ ಅವ್ರ ಒಂದು ಪೇಷನ್ಸು ಎಷ್ಟು ಬೇಗ ನಾನು ಮಾಡಬಲ್ಲೆ ಅದನ್ನ ಮತ್ತು ಅದು ರಿಪೀಟ್ ಆಗಬೇಕು ಒಂದೇ ದಿನದ ಶಾರ್ಟ್ ಅಲ್ಲ ಅದು ನಿಮಗೆ ಮಾಡಿರೋ ಮೇಕಪ್ಪೇನೆ ವಿಷ್ಣು ಸರ್ಗೂ ಮಾಡಬೇಕು ಕರೆಕ್ಟ್ ಕಂಟಿನ್ಯೂಟಿ ಸೇಮ್ ಸೊ ಅದನ್ನೆಲ್ಲ ಅವ್ರುಗಳು ಮ್ಯಾನೇಜ್ ಮಾಡ್ತಾ ಇದ್ದಿದ್ದು ಒಬ್ಬ ಚಿಕ್ಕ ಹುಡುಗಂಗೆ ಏನೂ ಅಲ್ಲ ಹುಡುಗ ನಾನು ಮಾಡ್ತಾ ಇದ್ದಿದ್ದು ಮೂರನೇ ಪಿಕ್ಚರು ನೀವು ಏನೇ ಅಂದ್ಕೊಂಡಿದ್ರು ಮೂರನೇ ಪಿಕ್ಚರ್ ಮಾಡ್ತಾ ಇರೋ ಹುಡುಗ ಅವ್ನಿಗೆ ಇರೋದು ಒಂದು ಸ್ವಲ್ಪ ಕ್ಯಾರೆಕ್ಟ್ರು ಆದರೆ ಅವರ ಕೆಲಸಕ್ಕೆ ಏನು ಬೆಲೆ ಕೊಡ್ತಾ ಇದ್ರಲ್ಲ ಹ್ಯಾಟ್ಸ್ ಆಫ್ ಇದನ್ನೆಲ್ಲ ನನಗೆ ಆ ವಯಸ್ಸಿನಲ್ಲಿ ಅಲ್ಲೇ ಕಲ್ತ್ಕೊಳ್ಳೋಕ್ಕಾಯಿತು ಪ್ರತಿಯೊಬ್ಬೊಬ್ಬರು ಒಬ್ಬರು ಲೈಟ್ ಬಾಯ್ ಇರ್ಬೋದು ಒಬ್ಬರು ರಿಫ್ಲೆಕ್ಟರ್ ಹಾಕೋರು ಇರ್ಬೋದು ಪ್ರತಿಯೊಬ್ಬರಲ್ಲೂ ಒಂದೊಂದು ಇಂಪಾರ್ಟೆನ್ಸ್ ಇದೆ ಅಂತ ನನಗೆ ತುಂಬ ಬೇಗನೆ ತಿಳಿತಾ ಇತ್ತು ಎಸ್ ನವೀನ್ ಸರ್ ಇನ್ನೊಂದು ಪಿಕ್ಚರು ನಾನು ಮಾತಾಡಲೇಬೇಕಾಗಿರೋದು ಊರಿಗೆ ಉಪಕಾರಿ ಅಗೇನ್ ಜೋಸೆಮ್ಯಾನ್ ಆ್ಯಂಡ್ ವಿಷ್ಣು ಸರ್ ಕಾಂಬಿನೇಷನ್ ಸಾಹಸ ಸಿಂಹಲ್ಲಿ ನೀವು ವಿಷ್ಣು ಸರ್ ಜೊತೆ ಕಾಂಬಿನೇಷನ್ ಇರಲಿಲ್ಲ ಬಟ್ ಇದರಲ್ಲಿ ಮೇಜರ್ ಕಾಂಬಿನೇಷನ್ ವಿಷ್ಣು ಸರ್ ಒಂದು ಸತಿ ನಿಮ್ಮ ಕ್ಯಾರೆಕ್ಟ್ರ್ ಇರಿಟೇಟ್ ಆಗಿ ಮಾಡಿಬಿಡುತ್ತೆ ವಿಷ್ಣು ಸರ್ಗೆ ಅಪ್ಪ ಅಪ್ಪ ಏಯ್ ನಾನು ನಿಮ್ಮ ಅಪ್ಪ ಅಲ್ಲ ಕಣ ಹೋಗೋ ಅಂತ ನೀವು ಅವಾಗ ಊಟ ಮಾಡ್ತಾ ನೀವು ಒಂದು ಮಾತು ಹೇಳಿದ್ರಿ ಆ ಟೈಮ್ಗಳೆಲ್ಲ ನಾನು ಹೇಳ್ದಂಗೆ ನಿಮಗೆ ಇಪ್ಪತ್ತೈದಾರಿ ಕಾದಂಬರಿ ಓದ್ತಾ ಇದ್ದೆ ಹಾಗೆಲ್ಲ ಹೆಜ್ಜೆ ರಾಧಾದೇವಿ ಅವ್ರ ಕಾದಂಬರಿ ಓದ್ತಾ ಇದ್ದೆ ಸೊ ಆ ಥರ ಎಲ್ಲ ನಾನು ಯೂಸ್ ಮಾಡ್ಕೋತಾ ಇದ್ದೆ ಹತ್ತನೇ ವಯಸ್ಸಿಗೆ ನಿಮಗೆ ಹೇಳಬೇಕಂದ್ರೆ ಯಾಕೋ ಪ್ಯಾರಲ್ಮ್ಯಾನ್ ಅಂತ ಒಬ್ಬರು ರಷ್ಯನ್ ಆಥರ್ ಅವರದ್ದು ಫಿಸಿಕ್ಸ್ದು ಬುಕ್ಸ್ ಎಕ್ಸ್ಪರಿಮೆಂಟ್ಸ್ ಬುಕ್ಸ್ ತಂದುಕೊಟ್ಟಿದ್ರು ನಮ್ಮಮ್ಮ ಕನ್ನಡ ಟ್ರಾನ್ಸ್ಲೇಷನ್ ಆಗಿದ್ದಿದ್ದು ಅದು ನನ್ನ ಹತ್ತನೇ ವಯಸ್ಸಿಗೆ ನಮ್ಮ ತಾಯಿ ಕೊಟ್ಟಿದ್ದು ಉಡುಗೊರೆ ಗಿಫ್ಟ್ ಸೊ ಹೀಗೆ ನೀವು ಅರ್ಥ ಮಾಡ್ಕೋಬೋದು ನಮ್ಮ ತಾಯಿ ಹೇಗೆ ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ತಾಯಿದ್ರು ಅಂತ